ಕಳನ್ ತಾಲೂಕಿನ ಲಾಡ್ಮುಗ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸುರಕ್ಷತೆ ಇಲ್ಲ, ಬೀಳುವ ಸ್ಥಿತಿಯ ಕಟ್ಟಡ, ಶೌಚಾಲಯವಿಲ್ಲ, ಕುಡಿಯುವ ನೀರಿಲ್ಲ, ಒಟ್ಟಾರೆ ಸೌಲಭ್ಯ ವಂಚಿತವಾಗಿದೆ. ನೋಡಿಯೋ ನೋಡದಂತೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳು. ಆಳನ್ ತಾಲೂಕಿನ ಲಾಡ್ಮುಗ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡ ಬೀಳುವ ಹಂತದಲ್ಲಿದ್ದರೂ ಕೂಡ ಪಾಠ ಅಲ್ಲಿಯೂ ನಡೆಯುತ್ತಿದೆ. 18 ರಿಂದ 20 ವರ್ಷದ ಕಟ್ಟಡ ಇದು. ಕಳಪೆ ಕಾಮಗಾರಿಯಿಂದ ಈ ಶಾಲೆಯ ಕಟ್ಟಡ ಬೀಳುವ ಹಂತದಲ್ಲಿದೆ. ದಿನಾಲೂ ಪ್ಲಾಸ್ಟರ್ ಮಕ್ಕಳ ಮೇಲೆ ಬೀಳುತ್ತಿದೆ. ಸಣ್ಣ ಪುಟ್ಟ ಗಾಯಗಳಾಗಿ ಮಕ್ಕಳು ಶಾಲೆಗೆ ಕೂಡ ಬರಲು ಭಯಪಡುತ್ತಿದ್ದಾರೆ. ಊರಿನ ಗ್ರಾಮಸ್ಥರು ಬಿಇಒ ಅವರಿಗೆ ಹೇಳಿದರೆ ಉಡಾಫೆ ಮಾತು ಹೇಳುತ್ತಾರೆ ಎನ್ನುತ್ತಾರೆ ಗ್ರಾಮಸ್ಥರು. ಶಾಲೆಯ ಮೇಲೆ ಕೂಡ ನೀರು ನಿಂತಿದೆ. ಮಳೆ ಬಂದರೆ ಶಾಲೆಯೊಳಗೆ ಕುಳಿತ ಮಕ್ಕಳ ಮೈ ಮೇಲೆ ಮಳೆ ನೀರು ಬೀಳುತ್ತಿದೆ. ಹೀಗಾಗಿ ಊರಿನ ಮಕ್ಕಳು ಶಾಲೆಯ ಹೆಸರು ಕೇಳಿದರೆ ಭಯಭೀತರಾಗಿದ್ದಾರೆ. ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಇದ್ದ ಶೌಚಾಲಯ ಸ್ವಚ್ಛತೆ ಇಲ್ಲದ ಕಾರಣ ಗಬ್ಬು ನಾರುತ್ತಿದೆ. ಕುಡಿಯಲು ನೀರಿಲ್ಲ. ಮಕ್ಕಳು ಪಾಠ ಮಾಡುವಾಗ ಕಿಟಕಿಯ ಹಿಂದುಗಡೆ ಹುಲ್ಲು ಬೆಳೆದಿದೆ. ಕಿಟಕಿಯ ಮುಖಾಂತರ ಹಾವು, ಚೇಳು ಹಾಗೂ ಇನ್ನಿತರ ಕ್ರಿಮಿಕೀಟಗಳು ಬರುತ್ತವೆ. ಅದು ಕೂಡ ಸುರಕ್ಷತೆ ಇಲ್ಲದಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಶಾಲೆಯ ಕಟ್ಟಡ ಹಾಗೂ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲದಿದ್ದರೆ ಶಾಲೆಯ ಕಟ್ಟಡ ಮಕ್ಕಳ ಮೈಮೇಲೆ ಬಿದ್ದು ಅನಾಹುತವಾಗುತ್ತದೆ, ಇದು ಖಂಡಿತ. ಸಂಬಂಧಪಟ್ಟ ಅಧಿಕಾರಿಗಳು ಈ ಶಾಲೆಯ ಅಸ್ತವ್ಯಸ್ತವನ್ನು ಸುಧಾರಿಸುತ್ತಾರೆಂದು ಕಾದು ನೋಡೋಣ. ವರದಿ ಜಹಾಂಗೀರ್ ಅಲಿ, E7 ನ್ಯೂಸ್, ಅಳನ್. ನನ್ನ ಹೆಸರು ಸಂಗಯ್ಯ ಸ್ವಾಮಿ ಅಂತೇಳಿ, SDMC ಅಧ್ಯಕ್ಷ ಇದ್ದೀನಿ ರೀ. ಇಲ್ಲೆಲ್ಲ ಆ ವ್ಯವಸ್ಥೆ ಇದೆ. ಸ್ಕೂಲ್ ಎಲ್ಲ ಬಿಲ್ಡಿಂಗ್ ಬೀಳಕಾಗ್ಯಾವ. ಹುಡುಗರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಲ್ಲದ ಎಲ್ಲ ಕಿತ್ ಬೀಳುತ್ತೆ ಬಿಲ್ಡಿಂಗ. ಇದ್ರ ಇದು ಅದ್ರ ಸಲ್ಯಾಕ ಸರ್ಗೆಲ್ಲ ಕರೆಸಿ ನಾವು ಎಲ್ಲ ಇದು ಮಾಡ್ಲತ್ತೆ. ಊರನವರೆಲ್ಲ ಕಲಿಸಿ ಎಲ್ಲ ಅವ್ಯವಸ್ಥೆ ಅದ. ಬಿಲ್ಡಿಂಗ್ ಬಿದ್ದರೆ ಮೇಲಧಿಕಾರಿಗಳೆಲ್ಲ ಚೆನ್ನಾಗಿದೆ ಅಂತ ಅಲ್ಲಗುತ್ತಿದ್ದಾರೆ. ಅದಕ್ಕಾಗಿ ಇದು ಕರೆಸಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಯಾವ ಥರ ಇದೆ ರೀ? ಕುಡಿಯುವ ನೀರಿನ ವ್ಯವಸ್ಥೆ ಫಿಲ್ಟರ್ ಇದೆ ಸರ್. ಫಿಲ್ಟರ್ ಎಲ್ಲ ಬಂದ್ ಆಗ್ಯದ್ರಿ. ಈಗ ಇದೆ ಬೋರಲ್ ನೀರೇ ಕುಳಿತಿದ್ದಾರೆ. ಶೌಚಾಲಯ ಹೆಂಗದ ಮಕ್ಕಳಿಗೆ? ಶೌಚಾಲಯ ಅವ್ಯವಸ್ಥೆ ಸರ್, ಎಲ್ಲ ಬಿದ್ದದ್ರಿ. ಒಳಗೆಲ್ಲ ಹೊರಗಿನವರೆಲ್ಲ ಬಂದು ಇದು ಮಾಡ್ಲಿಕ್ಕೆ ಕೀಲಿ ಹಾಕ್ಬಿಟ್ಟಾರ್ರಿ. ಈಗಂದ್ರೆ ಹಿಂಗೆ ಇದು ನಡೆದ ಸರ್. ಈ ಕುಡಿಯುವ ನೀರು ಮಕ್ಕಳಿಗೆ ಅಲ್ಲಿ ತರ್ತಾ ಇದ್ರಿ? ಬೋರಲ್ ನೀರು ಸರ್. ಬೋರಲ್ ಕ್ಲೀನ್ ಮಾಡ್ತಾ ಇದ್ರಿ ನೀರು? ಇಲ್ಲ, ಕ್ಲೀನ್ ಏನಿಲ್ಲ ಸರ್. ಬೋರಲ್ ನೀರು ಅವ್ರಿ, ಫಿಲ್ಟರ್ ನೀರು ಅನ್ಕರ. ಈಗ ಶಾಲೆಯ ಕೋಣೆಗಳಲ್ಲಿ ಈಗಾಗಲೇ ಕಿಟಕಿ ಒಳಗಡೆ ಇದು ಬರ್ತಾ ಇದೆಲ್ಲ, ಹುಲ್ಲು ಅದೆಲ್ಲ ಬೆಳೆದು ಬಿಟ್ಟಿದೆ. ಎಲ್ಲ ತೋರಿಸಿದ್ವಿ ಸರ್, ಮೇಲಧಿಕಾರಿಗಳಿಗೆಲ್ಲ ರಿಪೋರ್ಟ್ ಮಾಡಿದ್ದೀವಿ ರೀ. ಏನು ಮಾಡಿದ್ರಿ ಅದಕ್ಕೆ? ಏನು ನಮ್ಗೆ ಇದು ಮಾಡಿಲ್ಲ ಸರ್. ಅವ್ರು ಏನಂತಿದ್ದಾರೆ ಬಿ ಓ ಸಾಹೇಬ್ರು? ಎಲ್ಲ ಇದು ಸರಿಯಾಗದ ಅಂತ ಅಲ್ಲ ಸರ್. ಮುಗುಳಿ ಸ್ಕೂಲ್ ಭಾಳ ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ರೀ? ಹೌದು ಸರ್. ಮತ್ತೆ ಇಲ್ಲಿ ಅಸ್ತವ್ಯಸ್ತ ತೋರಿಸ್ಬೇಕಾಗಿತ್ತಲ್ರ ಅವ್ರಿಗೆ? ತೋರಿಸಂದ್ರೆ ನಾನು ಬಂದು ರಿಪೋರ್ಟ್ ಮಾಡ್ತೀನಿ ಅಂತಾರೆ ಸರ್. ಅವ್ರು ಮಾಡಲಾಗ ನಾನು ಎಲ್ಲ ವಾಟ್ಸಪ್ ಮತ್ತೆಲ್ಲ ಮುಖಾಂತರ ಹಾಕಿದ್ರಿ. ಹಾಂ ರೀ, ಹಾಕಿದ್ರೆ ಎಲ್ಲ ನಮ್ಮ ಮೇಲಧಿಕಾರಿ CRP ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟರಲ್ಲ ಅಂತ ನನಗೆ ಅವಾಜ್ ಆಗಿದ್ರಿ. ಹೌದು ರೀ? ಹೌದು ಸರ್. ಓಕೆ ಸರ್ ಜಿ, ಆಪ್ಕ ನಾಮ್ ಜಿ? ಹಮಾರ ನಾಮ ಹೇ ಜಾಕಿರ್ ಅಲಿ, SDMC ಮೆಂಬರ್ ಓಮ್ ಮೈ ಬೇ. ಹಮಾರ ಬಚ್ಚೆ ಲೋಕ ಸ್ಕೂಲ್ ಕೋ ಆತ ಇದ್ರೆ ಹಮಾರ ಬಚ್ಚೆ ಚಾರ್ ಬಚ್ಚೆ ಎಸ್ಮಿಶಿಪ್ಗಳಿಗೆ 10ವೀಂ ತಕ್ಕ ಪ್ರಶಕ್ಯಾ ಹೇ ಅಭಿ. ನನ್ನ ಹೆಸರು ಶಿವಾನಂದ್ ರೀ. ನಾನು ಸರ್ಕಾರಿ ಲಾಡಮುಗ್ಳಿ ಶಾಲೆ ಮುಖ್ಯ ಗುರು. ಇವತ್ತು ಶಾಲೆ ಕೆಲವೊಂದು ಸಣ್ಣ ಪುಟ್ಟ ರಿಪೇರಿಗೆ ಬಂದಿವೆ. ರಿಪೇರಿಗೆ ಬಂದ ನಾವು ಮೇಲಾಧಿಕಾರಿಗೆ ಅವ್ರು ನನಗೆ ನಿನ್ನೆ ಆದೇಶ ಕೊಟ್ಟರು. ನೀವು ಯಾವ್ಯಾವ ರೂಮ್ಗಳು ಮತ್ತು ಬಾತ್ರೂಮ ಟಾಯ್ಲೆಟ್ ರೂಮ ಯಾವ್ಯಾವ ರಿಪೇರಿ ಇವೆ ನೀವು ನಮಗೆ ಒಂದು ಮನವಿ ಪತ್ರ ಕೊಡ್ರಿ ಅಂದಾಗ ನಾನು ಮನವಿ ಪತ್ರನೂ ರೆಡಿ ಮಾಡಿ ಇವತ್ತು ಒಯ್ದು ನಮ್ಮ CRP ಅವ್ರ ಸಂಸ್ಥೆ CRP ಸಂಸ್ಥೆಗೆ ನಾನು ರೆಡಿಯಾಗಿದ್ದೀನಿ. ನಾಳೆನೂ ನಮ್ಮ ಶಿಕ್ಷಣ ಸಚಿವರು ಗುಲ್ಬರ್ಗ್ ಹೊಂಟಿದ್ದಾರೆ. ಆ ಸಚಿವರಿಗೆ ಎಲ್ಲರೂ ಅವ್ರು ಗಮನಕ್ಕೆ ತರ್ತೀವಿ ಅಂತ ಹೇಳಿ ನಮ್ಮ CRP ಅವರು ಒಂದು ಬುಕ್ಲೆಟ್ ಮಾಡಿ ನಿನ್ನೆ ಜೈರು ಬಂದು ಶಾಲೆಯ ಕೋಣೆ. ಅವರ ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಪ್ರಶಾಂತಪ್ಪ ತಂದೆ ಬಂಡಪ್ಪ ಕಲ್ಚಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲಾಡಮುಗ್ಳಿ. ಅವರು ಕೂಡ ಸಮಸ್ಯೆ ಏನಿದೆ ನಮ್ಮ ಲಾಡಮುಗ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಂತಂದರೆ, ಇಲ್ಲೇ ನಮ್ಮ ಶಾಲೆಯಲ್ಲಿ ಕೋಣೆಗಳು ಛತ್ ಮೇಲ್ಛಾವಣಿಗಳು